ದೇವಸ್ಥಾನ ನಾನು ಕೂಡ ಇದೇ ಊರಿನಲ್ಲಿ ಸುಮಾರು ನಾಲ್ಕು ವರ್ಷಗಳ ಕಾಲ 5ನೇ ತರಗತಿಯಿಂದ SSLCವರೆಗೆ ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಆ ದೇವಸ್ಥಾನದ ಎಲ್ಲ ಕಟ್ಟೆಗಳ ಮೇಲೆ ಕೂತು ಓಡಾಡಿ ಬಹಳ ಒಂದು ಪರಿಚಿತವಾದಂತಹ ಜಾಗ ಆಗಿರೋದ್ರಿಂದ ಹಾಗೆ ಇವತ್ತು ಏನು ನಮ್ಮ ತಾಲೂಕಿನಾದ್ಯಂತ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಒಂದಕ್ಕಿಂತ ಒಂದು ರೀತಿಯಲ್ಲಿ ಹೊಸ ಹೊಸ ದೇವಸ್ಥಾನಗಳು ಹಾಗೆ ಇರ್ತಕ್ಕಂಥ ದೇವಸ್ಥಾನಗಳ ಒಂದು ಜೀರ್ಣೋದ್ಧಾರ ಇವೆಲ್ಲ ಕೂಡ ಒಂದು ರೀತಿಯ ಒಳ್ಳೆ ಶುಭ ಸಂಕೇತಗಳಾಗಿದ್ದಾವೆ, ಶುಭ ಸಂದೇಶಗಳಾಗಿದ್ದಾವೆ. ಇವತ್ತು ಈ ಮಾಧ್ಯಮದ ಒಂದು ಹಾವಳಿ ಮಧ್ಯೆ ಕೂಡ ಮತ್ತೆ ಎಲ್ಲೋ ಒಂದು ಕಡೆ ನಮ್ಮ ಯುವ ಜನಾಂಗಕ್ಕೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಹಿರಿಯರು ಹಾಕೊಟ್ಟಿರ್ತಕ್ಕಂಥ ಮಾರ್ಗ, ದೇವರು, ಭಕ್ತಿ ಇವೆಲ್ಲವನ್ನು ಕೂಡ ಮುಂದಿನ ಜನಾಂಗಕ್ಕೆ, ಮುಂದಿನ ಯುವ ಜನತೆಗೆ ಪರಿಚಯ ಮಾಡತಕ್ಕಂಥ ಕಾರ್ಯ ನಿಜಕ್ಕೂ ಕೂಡ ಒಂದು ಶ್ಲಾಘನೀಯವಾದದ್ದು. ಇದರಲ್ಲಿ ವಿಶೇಷವಾಗಿ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಹಾಗೆ ಯುವಕರಾದಂತಹ ಅಲಗುಂಡೆ ಅವರು ಕೂಡ ಅವರ ತಂಡ ಏನಿದೆ ಅವರೆಲ್ಲರೂ ಕೂಡ ಅಲಗುಂಡೆ ಅವರು ಎಲ್ಲರನ್ನೂ ಕೂಡ ಸೇರಿಸಿಕೊಂಡ ಜೊತೆಗೆ ನಮ್ಮ ಪರಮೇಶ್ವರ ಇದ್ದಾರೆ ವೇದಿಕೆ ಮೇಲೆ, ಹಾಗೆ ಸ್ನೇಹಿತರಾದಂತಹ ಓಂಕಾರ್ ಇದ್ದಾರೆ, ಮುಂದೆ ನಮ್ಮ ಮಂಜುನಾಥ್ ಕೂತಿದ್ದಾರೆ, ನಮ್ಮ ಜವಳಿ ಅಂಗಡಿ ಮಂಜುನಾಥ, ಎಲ್ಲ ಸ್ನೇಹಿತರು ಎಲ್ಲ ನಾವು ಇಲ್ಲಿ ಬಹಳ ಇದೇ ಊರಿನಲ್ಲಿ ಓದಿದ್ರಿಂದ ಎಲ್ಲರೂ ಕೂಡ ಚಿರಪರಿಚಿತರು. ಇವರೆಲ್ಲರ ಒಂದು ಆಶಯದಂತೆ ಇವತ್ತು ಅದ್ಭುತವಾದಂತಹ ಆ ನೊಳಂಬರ ಕಾಲದ ದೇವಸ್ಥಾನ ಖಂಡಿತವಾಗಲೂ ಕೂಡ ಭಕ್ತಿಯ ಒಂದು ಸಂಕೇತವಾಗಿ ನಮ್ಮ ಬರಗೂರಿನಲ್ಲಿ ಆಗ್ತಾ ಇರೋದು ಬಹಳ ಸಂತೋಷದ ವಿಚಾರ. ಇದರ ಹಿಂದೆ ಶ್ರಮಿಸಿದಂತ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಬಯಸ್ತೇನೆ. ಆ ದೇವಸ್ಥಾನದ ನಿರ್ಮಾಣಕ್ಕೆ ಬಂದು ನನ್ನನ್ನು ಕೂಡ ಸಂಪರ್ಕ ಮಾಡಿದಾಗ ನಮ್ಮ ಸ್ಥಳೀಯ ಶಾಸಕರ ಅಭಿವೃದ್ಧಿ ನಿಧಿಯಿಂದ, ನನ್ನ ಸ್ವಂತ ದುಡ್ಡಲ್ಲ, ಆ ನಿಧಿಯಿಂದ ಸರ್ಕಾರದ ಪರವಾಗಿ ಒಂದು 3 ಲಕ್ಷ ರೂಪಾಯಿ ಹಣವನ್ನ ಕೊಡುವಂತ ಕೆಲಸವನ್ನ ಮಾಡಿ ಇವತ್ತು ಅದು ಸಂಪೂರ್ಣವಾಗಿ ದೇವಸ್ಥಾನ ಸುಸಜ್ಜಿತವಾಗಿ ನಿಂತಿದೆ. ಆ ಒಂದು ಸೇವೆ ಮಾಡುವ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ